नमस्कार स्नेहितरे नानी महरीश गडेभागद गण्यर कार्यक्रमदल्लि इवत्तु नम्मोंदिगिद्दारे बागेपल्ली तालूकिन वरदायगारपल्ली ग्रामद श्रीनिवास अवरु कराटे चांपियन नेशनल हंतदल्लि प्रशस्ति गेद्दु एलेमणे कायंते यारिगू तिळियदे चिक्कदागि ओंदु इन्स्टिट्यूट नडेसिकोंडु बागेपल्ली जीवन नडेसुत्तिरुवंत इवरन्न गुरुतिसिद्दिदे नम्म चानल इवत्तु अवरोंदिगे नम्म कार्यक्रम प्रारंभिसोण बन्नि श्रीनिवास कार्यक्रम के स्वागत नमस्कार है श्रीनिवास बगेपल तूकु वरदेगरपल गोतु नहीं स्थानीय गुट नहीं यूरी इवेल प्रयत्न पट्री अंत नानु बेंगलूर होगिद्दु 2014 ನಾವು ಹೋಗಿದ್ದ ಉದ್ದೇಶ ವಿದ್ಯಾಭ್ಯಾಸ ಅಂತ ಆದ್ರೆ ಕರಾಟೆ ಕಲಿಯಬೇಕಂತ ನನ್ನ ಆಸಕ್ತಿ ಇರೋದಿತ್ತು 10ನೇ ವರ್ಷದಲ್ಲಿ ಇತ್ತು ಸೋ ಅದನ್ನ ನಾನು ಫುಲ್ಫಿಲ್ ಮಾಡ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಒಂದು ವೇದಿಕೆ ಸಿಕ್ಕಿದ್ದು ಬೆಂಗಳೂರು ಯೂನಿವರ್ಸಿಟಿಗೆ 2014 ಅಲ್ಲಿ ಹೋದಾಗ ನನಗೆ ಆಪರ್ಚುನಿಟಿ ಸಿಕ್ತು ನಾನು ಕೇಳಿದ ಮಟ್ಟಿಗೆ ಪ್ರತಿಯೊಬ್ಬ ಗುರು ಕೂಡ ಕರಾಟೆಯಲ್ಲಿ ವಿಶೇಷವಾಗಿ ಮಕ್ಕಳನ್ನು ತರಬೇತಿ ಪಡೆಯಬೇಕು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಅದೇ ರೀತಿಯಾಗಿ ನಿಮ್ಮ ಗುರು ಯಾರು तरबे को श्रीनिवास सर नम गुरु अशोक राजवन फिफ्थ डान ब्लॉक बेल्ट यूनिवर्सिटी क्लास नडसी तुम्बा जन आदर्श व्यक्ति आगे नम अशोक सरवर अंडर केसि विद्य कलतिवत के एस आगे पोलिस तुम्बा जन पी एच डी कंप्लीट मारे अदे तरह टीचिंग फील्ड बंद सो अंत व्यक्ति नानु इदुवरेगू कंडिल्ल कानोदे इल्ल सर अंत व्यक्तित्व इरुवंतवरु नम्म अशोक सर अशोक सर मूल यहा कड़ेवरु अंत अवरु प्रॉपर बंदु कोलार कड़ेवरु आदरे कराटे ना प्राक्टिस माडि ओंदु इंस्टिट्यूट ओपन माडि बेंगळूरु बंदु सेटल आगिदारे कराटे श्रीनिवास अवरु नेशनल चैंपियनशिप अल्ली भागवहिसि प्रशस्ति गेद्दंतवरु ಅವರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಈಚ್ ಅಂಡ್ ಎವ್ರಿ ಕಾನ್ಸ್ ಔಟ್ 1 ಯಾ 2 ಯಾ 3 ಯಾ 4 ಯಾ 5 ಯಾ 6 ಯಾ 7 ಯಾ 8 ಯಾ 9 ಯಾ ಬಿಷಪ್ ಯಾ ಸಾಮಾನ್ಯವಾಗಿ ಕರಾಟೆ ಕಲಿಬೇಕು ಅನ್ಕೊಂಡವರಿಗೆ ಆ ಮೂವ್ಮೆಂಟ್ಸ್ ಅದೆಲ್ಲಾ ತುಂಬಾ ಕಷ್ಟ ಅಂತಾರೆ ನಾನು ಹೇಳಿದಂಗೆ ಸಾಮಾನ್ಯ ಜನರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟ ಕೈಕಾಲೆಲ್ಲ ಮುರಿತವೆ ಬೆಂಡ್ ಆಗ್ತವೆ ಅನ್ನೋದೆಲ್ಲ ಬರ್ತದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ತುಂಬಾ ಕಷ್ಟ ಹೌದು ವೇರ್ ದೇರ್ ಇಸ್ ಹಾರ್ಡ್ ವರ್ಕ್ ದೇರ್ ಇಸ್ ಸಕ್ಸೆಸ್ ನೋ ಪೇನ್ ನೋ ಗೇನ್ ಅಂತ ಸೋ ಕಷ್ಟ ಪಡ್ತೀರಾ ನಮಗೆ ಯಾವುದೇ ತರ ಪ್ರತಿಫಲ ಸಿಗೋದಿಲ್ಲ ಸೋ ನಾವು ಎಷ್ಟು ಕಷ್ಟ ಪಡ್ತೀವೋ ಅಷ್ಟು ಪ್ರತಿಫಲ ನಮಗೆ ಸಿಗೋದು ಈ ಹಿಂದೆ ಕರಾಟೆ ಪ್ರಾಕ್ಟೀಸ್ ಮಾಡುವಾಗ ಒಂದೆರಡು ಬಾರಿ ನಾನು ನೋಡಿದ್ದೆ ಬೇರೆವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಬಳಸುವಂತ ಭಾಷೆ ಒಂಚೂರು ಕೂಡ ನನಗೆ ಅರ್ಥ ಆಗಲಿಲ್ಲ ಆ ಭಾಷೆ ಬಗ್ಗೆ ನೀವೇನಾದರೂ ತಿಳಿಸ್ತೀರಾ ಎಸ್ ಸರ್ ಖಂಡಿತ ತಿಳಿಸ್ತೀನಿ ಕರಾಟೆ ಹುಟ್ಟಿದ್ದು ನಮ್ಮ ಇಂಡಿಯಾದಲ್ಲೇ ಆದರೆ ಅದನ್ನ ಡೆವಲಪ್ ಮಾಡಿದ್ದು ಫೇಮಸ್ ಮಾಡಿದ್ದು ಜಪಾನ್ ಅವರು ಸೋ ಈ ಸಿಚುಯೇಷನ್ ಅಲ್ಲಿ ಜಾಪನೀಸ್ ಅಂದ್ರೆ ನಾವು 1 2 3 4 5 ಅಂತ ನಾವು ಏನ್ ಯೂಸ್ ಮಾಡ್ತೀವೋ ಜಪಾನ್ ಅಲ್ಲಿ ಇಚಿ ನಿ ಸನ್ ಶಿ ಗೋ ರುಕು ಅಚಿ ಶಿ ಗೋ ಕು ಈ ತರ ವರ್ಡ್ಸ್ ಯೂಸ್ ಮಾಡ್ತೀವಿ ಸೋ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಸೋ ಆ ಇದಕ್ಕೆ ಕನೆಕ್ಟ್ ಆಗೋ ತರ ಅಂದ್ರೆ ಅವರಿಗೆ ಅರ್ಥ ಆಗೋ ತರ ಜಾಪನೀಸ್ ನಾವು ಏನು ಇಂಪ್ಲಿಮೆಂಟ್ ಮಾಡಿದೀವೋ ಅದನ್ನ ಡೆವಲಪ್ ಮಾಡಿ ನಾವು ನ್ಯಾಷನಲ್ ಲೆವೆಲ್ ಗೆ ಹೋದಾಗ ಈಜಿಯಾಗಿ ಅರ್ಥ ಆಗೋದಿಕ್ಕೆ ಈ ಜಪಾನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ ಹೇಳಿ ಸರ್ ಕರಾಟೆ ಎಲ್ಲರೂ ಕಲಿಬಹುದಾ ಇಲ್ಲ ಇಂತವರೇ ಕಲಿಬೇಕು ಅಂತ ಏನಾದರೂ ನಿಮ್ಮಲ್ಲಿ ಕೆಲವೊಂದು ಸಿದ್ಧಾಂತಗಳು ಇದೆಯಾ ಇಲ್ಲ ಹೆಣ್ಣುಮಕ್ಕಳು ಕರಾಟೆ ಕಲಿಯೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ತಿಳಿಸ್ಕೊಡಿ ಸರ್ ಸರ್ ಕರಾಟೆ ಅಂಬೋದು ಕಂಪಲ್ಸರಿ 8 ವರ್ಷ ಕಂಪ್ಲೀಟ್ ಆಗಿರಬೇಕು ಯಾಕಂದ್ರೆ ಅವರು ಪ್ರಾಕ್ಟೀಸ್ ಮಾಡೋ ಟೈಮ್ ಅಲ್ಲಿ ಬೋನ್ ಅನ್ನೋ ಸ್ಟ್ರಾಂಗ್ ಇಲ್ಲ ಅಂದ್ರೆ ಮುರಿಯೋ ಚಾನ್ಸಸ್ ಇರುತ್ತೆ ಒಂದು ಅದಕ್ಕೆ 8 ವರ್ಷ ವಯಸ್ಸು ಕಡ್ಡಾಯ ಮಾಡಿದ್ವಿ ಅನ್ಲಿಮಿಟೆಡ್ ಅಂದ್ರೆ ಸಾಯೋವರೆಗೂ ಪ್ರಾಕ್ಟೀಸ್ ಮಾಡುವಂತ ಒಂದು ಸ್ಕಿಲ್ ಇದು ಒಂದು ಆರ್ಟ್ ಓಕೆ ಇದರಲ್ಲಿ ಹೆಣ್ಮಕ್ಕಳು ಕಲಿಯೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ ಅಂದ್ರೆ ಅವರನ್ನ ಅವರ ರಕ್ಷಣೆ ಮಾಡ್ಕೊಂಡು ಸಮಾಜದಲ್ಲಿ ಅವರಿಗೆ ಅವರ ಭದ್ರತೆ ಕಲ್ಪಿಸಿಕೊಂಡು ಮುಂದೆ ನಡೆಯುವಂತ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಕರಾಟೆಯಿಂದ ಬರುತ್ತೆ ನೀವು ಒಬ್ಬ ವಿದ್ಯಾರ್ಥಿಯಾಗಿ ಕರಾಟೆ ಕಲ್ತರೆ ಈಗ ನೀವು ಒಬ್ಬ ಗುರುವಾಗಿ ಮಕ್ಕಳಿಗೆ ಕರಾಟೆ ಕಲಿಸ್ತಾ ಇದ್ದೀರಾ ಹೇಗಿದೆ ವಿದ್ಯಾರ್ಥಿ ನೀವಾಗಿದ್ದಾಗಕ್ಕೂ ಈಗ ಗುರುಗಳಾಗಿದ್ದಕ್ಕೂ ಯಾವ ರೀತಿ ಇದೆ ವಿದ್ಯೆ ಎಂಬುದು
ಜೀವನ ನಡೆಸಕ್ಬೇಕು. ಸೊ ಆರೋಗ್ಯವಂತ ವ್ಯಕ್ತಿ ಆಗೋದಿಕ್ಕೆ ಯೋಗ ಇರ್ಬೋದು, ಕರಾಟೆ ಇರ್ಬೋದು, ಈ ತರ ದೈಹಿಕ ಒಂದು ಆಕ್ಟಿವಿಟಿಯಲ್ಲಿ ನಾವು ಮಗ್ನರಾದ್ರೆ ನಾವು ಆರೋಗ್ಯವಂತರಾಗಿ ಇರ್ತೀವಿ. ಸೊ ಇನ್ನೊಂದು, ನಾವು ಟೀಚಿಂಗ್ ಫೀಲ್ಡ್ ಬಂದಿದೀವಲ್ಲ, ಸೊ ಅದ್ರ ಉದ್ದೇಶ ಏನು ಅಂದ್ರೆ ನಾವು ಕಲ್ತಿರೋದು ವೇಸ್ಟ್ ಆಗ್ಬಾರ್ದು. ನಮ್ಮಿಂದ ಒಂದು 4 ಜನ ಇಲ್ಲ 10 ಜನ ಇಲ್ಲ 20 ಜನ ಅವ್ರು ವಿದ್ಯೆ ನಾವು ಟೀಚ್ ಮಾಡಿ ಅವ್ರು ಕಲ್ತು ಅವ್ರು ಆರೋಗ್ಯವಂತರಾದ್ರೆ ಅದರ ಪ್ರಯೋಜನ ಅವ್ರಿಗಿರುತ್ತೆ. ಆದ್ರೆ ಅದರ ಹಿಂದಿನ ಹೆಸರು ನಮ್ಮ ಗುರು ನಮ್ಮ ಸರ್ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ತುಂಬಾ ಮುಖ್ಯ. ಶ್ರೀನಿವಾಸ್ ಅವರು ನ್ಯಾಷನಲ್ ಚಾಂಪಿಯನ್ಶಿಪ್ ಗೆಲ್ಲಬೇಕಾದ್ರೆ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರಲೇಬೇಕಾಗ್ತದೆ. ಬನ್ನಿ, ಅವರ ದಿನನಿತ್ಯದ ಪ್ರಾಕ್ಟೀಸ್ ಯಾವ ರೀತಿ ಇದೆ, ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. PremiumBeat.com. ಕರಾಟೆ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಎಲ್ರಿಗೂ ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಕರಾಟೆ ಕಲಿಯೋದ್ರಿಂದ ಸೆಲ್ಫ್ ಡಿಫೆನ್ಸ್ ಕಲಿಬೋದು, ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂತ ಕರಾಟೆಯಿಂದ ಇನ್ನೂ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಒಂದು ಸರ್, 30 ವರ್ಷ ಇಲ್ಲ 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬಂದು ಸಾಯುವ ಸಾಧ್ಯತೆ ಹೆಚ್ಚು. ಸೊ ಯಾವ ತರ ಆಗುತ್ತೆ ಅಂದ್ರೆ ದೇಹನ ದಂಡಿಸೋದಿಲ್ಲ, ಒಂದು ವ್ಯಾಯಾಮ ಮಾಡೋದಿಲ್ಲ, ತಿಂದು ಕೂತು ದೇಹ ಬೆಳೆಸಿ ಸಾಯೋದಿಕ್ಕಿಂತ ಒಂದು ಆಕ್ಟಿವಿಟಿ, ಒಂದು ಕರಾಟೆ ಇಲ್ಲ ಒಂದು ಯೋಗ ಇಲ್ಲ ಒಂದು ವ್ಯಾಯಾಮ ಮಾಡಿ ಅವರ ಆರೋಗ್ಯನ ಫಿಟ್ ಆಗಿಟ್ಕೋಬೇಕು. ಯಾವ ತರ ಅಂದ್ರೆ, ಒಂದು ಕರಾಟೆ ಕಲಿತೀವಿ, ಫಿಸಿಕಲ್ ಟಾಪ್ ಟು ಬಾಟಮ್ ಪ್ರತಿಯೊಂದು ಮೂಮೆಂಟು ಪ್ರತಿಯೊಂದು ಪಾರ್ಟು ಮೂವ್ ಮಾಡಿ ನಾವು ಟೆಕ್ನಿಕಲ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಥವ್ರಿಗೆ ಆರೋಗ್ಯ ಸಮಸ್ಯೆ ಬೇಗ ಬರೋದಿಲ್ಲ, ಬಂದರೂ ತುಂಬಾ ದಿನ ಇರೋದಿಲ್ಲ. ಈಗ ನಾನು ನೋಡ್ದಂಗೆ ಕರಾಟೆ ಅಂದ ತಕ್ಷಣ ನಾನು ವೈಟ್ ಬೆಲ್ಟ್, ಬ್ಲಾಕ್ ಬೆಲ್ಟ್, ಆರೆಂಜ್ ಬೆಲ್ಟ್ ಅಂತೆಲ್ಲ ಹೇಳ್ತೀವಿ. ಈ ಬೆಲ್ಟ್ಗಳನ್ನ ಯಾವ ರೀತಿ ಗುರುತಿಸಿ ನೀವು ಆ ವಿದ್ಯಾರ್ಥಿಗಳಿಗೆ ಕೊಡ್ತೀರಾ? ಸರ್, ಫಸ್ಟ್ ವೈಟ್ ಬೆಲ್ಟ್ ಕೊಡ್ತೀವಿ, ಅಂದ್ರೆ ಬೇಸಿಕ್ ಸ್ಟೆಪ್ ಅಂತ. ಈಗ ಮಗು 1ನೇ ಕ್ಲಾಸಿಗೆ ಜಾಯಿನ್ ಆದಾಗ ನಾವು 1ನೇ ತರಗತಿ ಅಂತ ಯಾವ ತರ ಬರೀತೀವೋ ಕರಾಟೆಯಲ್ಲಿ ವೈಟ್ ಬೆಲ್ಟ್ ಅಂತ ಅದೇ ತರ ಕೊಡ್ತೀವಿ. ಸೊ ವೈಟ್ ಇಂದ ಪ್ರಮೋಷನ್, ಎಲ್ಲೋ, ಆರೆಂಜ್, ಗ್ರೀನ್, ಬ್ಲೂ, ವೈಲೆಟ್, ಬ್ರೌನ್ 4, 3, 2, ಫೈನಲ್ ಆಗಿ ಬ್ರೌನ್ 1, ಬ್ಲಾಕ್ 1. ಓಕೆ, ಈ ತರ ಬರುತ್ತೆ ಸ್ಟೆಪ್ಸ್. ಇದು ಅವ್ರು ಪ್ರಾಕ್ಟೀಸ್ ಮಾಡೋ ಬೇಸ್ ಮೇಲೆ ಅವ್ರು ಏನ್ ಪ್ರಾಕ್ಟೀಸ್ ಮಾಡಿರ್ತಾರೋ, ಏನ್ ಕಲ್ತಿರ್ತಾರೋ ಅದನ್ನ ಶೋ ಮಾಡಬೇಕು, ಅಂದ್ರೆ ತೋರಿಸ್ಬೇಕು, ಪ್ರದರ್ಶನ ಮಾಡಬೇಕು. ಆ ಪ್ರದರ್ಶನ ಆದ್ಮೇಲೆ ಸೊ ಇವ್ರಿಗೆ ಸ್ಕಿಲ್ ಬರುತ್ತೆ, ಈ ಮೂಮೆಂಟ್ ಬರುತ್ತೆ ಅಂತ ನಮ್ ಕನ್ಫರ್ಮ್ ಆದ್ರೆ ನಾವು ನೆಕ್ಸ್ಟ್ ಬೆಲ್ಟ್ ಎಕ್ಸಾಮ್ ಅಟೆಂಡ್ ಮಾಡಿಸೋದಕ್ಕೆ ಪರ್ಮಿಷನ್ ಕೊಡ್ತೀವಿ, ನೆಕ್ಸ್ಟ್ ಬೆಲ್ಟ್ ಕೊಡ್ತೀವಿ. ಆ ಮೂಮೆಂಟ್ ಅಲ್ಲಿ ಏನಾದರೂ ಎಡವಟ್ ಮಾಡಿ ಅವ್ರು ಏನಾದರೂ ಕಲಿಯೋ ಪ್ರೊಸೆಸ್ ಅಲ್ಲಿ ಲೇಟ್ ಮಾಡಿದ್ರೆ ನಾವು ನೆಕ್ಸ್ಟ್ ಬೆಲ್ಟ್ ಕೊಡಲ್ಲ ಸರ್. ಈಗ ಬೆಲ್ಟ್ಗಳ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ವಾ, ಈಗ ನಿಮ್ಮದು ಯಾವ ಬೆಲ್ಟ್ ಆಗಿದೆ, ನೀವೇನ್ ತರಬೇತಿ ಪಡ್ಕೊಂಡಿದ್ದೀರಾ? ಸರ್, ನಂದು ಬ್ಲಾಕ್ ಬೆಲ್ಟ್ ಕಂಪ್ಲೀಟ್ ಆಗಿದೆ. ಸತತವಾಗಿ 7 ಇಯರ್ಸ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಪ್ರತಿಯೊಂದು ಬೆಲ್ಟು 3 ಮಂತ್ಸ್ಗೆ ಒಂದ್ಸಲ ಅಟೆಂಡ್ ಮಾಡಿಕೊಂಡು ಪ್ರತಿಯೊಂದು ಮೂಮೆಂಟು ಮಾಡಿ ನಾನು ಬ್ಲಾಕ್ ಬೆಲ್ಟ್ ಮುಗಿಸಿದ್ದೀನಿ ಸರ್. ಕರಾಟೆ ಕ್ಲಾಸಿಗೆ ಸೇರುವಂತ ಮಕ್ಕಳಿಗೆ ನೀವು ಏನೇನೆಲ್ಲ ಟೀಚ್ ಮಾಡ್ತೀರಾ? ಸರ್, ಕರಾಟೆ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಸೈಸ್ ಮಾಡಿಸ್ತೀನಿ, ಅದಾದ್ಮೇಲೆ ಪಂಚಸ್ಸು, ಕಟ್ಟರ್ಸು, ಬ್ಲಾಕ್ಸು. ಪಂಚಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಸರ್. ಡಿಫ್ರೆಂಟ್ ಟೈಪ್ಸ್ ಅಂದ್ರೆ ಬೆಲ್ಟ್ ನೋಡ್ಕೊಂಡು, ಅಂದ್ರೆ ಅವರ ಪ್ರೋಸೆಸ್ ವೇ ಇದೆಯಲ್ಲ ಅದನ್ನ ನೋಡ್ಕೊಂಡು ಅದ್ರ ಬೇಸ್ ಮೇಲೆ ಟೀಚ್ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಪಂಚಸ್ ಬರುತ್ತೆ, ಕಿಕ್ಸ್ ಬರುತ್ತೆ, ಬ್ಲಾಕ್ಸ್ ಬರುತ್ತೆ, ಅಡ್ವಾನ್ಸ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಅದ್ರ ಜೊತೆಗೆ ಸ್ಟಿಕ್ ರೊಟೇಷನ್ ಮಾಡೋದು, ನಾನ್ ಚಾಕ್ ಯೂಸ್ ಮಾಡೋದು, ಬೋ ಇರ್ಬೋದು, ಒಂದ್ ಸಾಯಿ ಇರ್ಬೋದು, ಇಷ್ಟು ವೆಪನ್ಸ್ ನ ನಾನು ಅದ್ರ ಜೊತೆ ಜೊತೆಗೆ ಟೀಚ್ ಮಾಡ್ತೀನಿ ಸರ್. ಈಗ ನೀವು ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿ ಪ್ರಶಸ್ತಿ ಕೂಡ ಗೆದ್ದಿದ್ದೀನಿ ಅಂತ ಹೇಳಿದ್ರಿ, ಆ ಪ್ರಶಸ್ತಿ ಅಂತ ತಲುಪಬೇಕಾದ್ರೆ ನೀವು ಯಾವ ಸ್ಟೇಜ್ ಅನ್ನು ದಾಟ್ಕೊಂಡು ಹೋಗ್ತೀರಾ ತಿಳಿಸ್ಕೊಡಿ. ನ್ಯಾಷನಲ್ ಲೆವೆಲ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಸ್ಟೇಟ್ ಲೆವೆಲ್ ಕಂಪ್ಲೀಟ್ ಮಾಡಬೇಕು, ಅದಾದ್ಮೇಲೆ ಸೌತ್ ಇಂಡಿಯನ್ ಲೆವೆಲ್ ಕಂಪ್ಲೀಟ್ ಮಾಡಬೇಕು, ಅದಾದ್ಮೇಲೆ ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ಸೊ ಡೈರೆಕ್ಟ್ ನಾವು 10th ಹೋಗಂಗಿಲ್ಲ, 1ನೇ ಕ್ಲಾಸಿಂದ 2nd, 3rd, 4th ಹೆಂಗೆ ಮುಗಿಸ್ಕೊಂಡು ಹೋಗ್ತೀವೋ ಅದೇ ಥರ ಸ್ಟೇಟು, ಡಿಸ್ಟಿಕ್ಕು, ನ್ಯಾಷನಲ್ಲು ಈ ಥರ ಫೈನಲ್ಗೆ ಹೋಗಿ ನಿಲ್ತೀವಿ.
ಹೇಳಿ ಶ್ರೀನಿವಾಸ ಅವರೇ, ನೀವು ಯಾವ ಯಾವ ಹಂತದಲ್ಲಿ ಯಾವ ಯಾವ ಸ್ಟೇಜ್ ಅನ್ನ ನೀವು ಕರಾಟೆಯಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದನ್ನ ವಿವರವಾಗಿ ತಿಳಿಸ್ಕೊಡಿ. 2017 ಸ್ಟೇಟ್ ಲೆವೆಲ್ ಕಂಪ್ಲೀಟ್ ಮಾಡಿದೆ. ಅಶೋಕ ಮಾರ್ಷಲ್ ಅಕಾಡೆಮಿ ರಿಜಿಸ್ಟರ್ ಆಗಿರೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ, ಅದು ನಮ್ಮ ಗುರು ಆದಂತಹ ಅಶೋಕ್ ಸರ್ ನಡೆಸುವಂತ ಇನ್ಸ್ಟಿಟ್ಯೂಟ್ ಅನ್ನ ನಾನು ಸ್ಟೇಟ್ ಲೆವೆಲ್ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ನನಗೆ ಅವಕಾಶ ಸಿಕ್ಕಿದ್ದು ಸೌತ್ ಇಂಡಿಯನ್ ಲೆವೆಲ್ ಪಾಂಡವಪುರದಲ್ಲಿ ಮಾಸ್ಟರ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಮಗೆ ಸೌತ್ ಇಂಡಿಯನ್ ಲೆವೆಲ್ ಅಲ್ಲಿ ಆಪರ್ಚುನಿಟಿ ಸಿಕ್ತು. ಅದು ಕಂಪ್ಲೀಟ್ ಆದ ತಕ್ಷಣ 2017 ಅಲ್ಲಿ ಸ್ಟೇಟ್ ಲೆವೆಲ್ ಮುಗಿಸಿದ್ವಿ. ಆ ಒನ್ ಇಯರ್ ಗ್ಯಾಪ್ ಅಲ್ಲಿ ಅಂದ್ರೆ 18 ಅಲ್ಲಿ ಸೌತ್ ಇಂಡಿಯನ್ ಲೆವೆಲ್ ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ 2019 ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆ ಕಾಲೇಜಸ್ ಅನ್ನೋದು KR Puram ಅಲ್ಲಿ, ಅಲ್ಲಿ ನಾನು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ನ ಕಂಪ್ಲೀಟ್ ಮಾಡಿದ್ದೀನಿ. ಶ್ರೀನಿವಾಸ್ ಅವರೇ, ನಿಮ್ಮದು ಬಾಗೇಪಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಂತ ಕೂಡ ನೋಡಿದೆ, ತುಂಬಾ ಮಕ್ಕಳು ಬರ್ತಿದ್ದಾರೆ ಅಂತ ಕೂಡ ನಾನು ನೋಡಿದೆ. ಹೇಗಿದೆ ಇನ್ಸ್ಟಿಟ್ಯೂಟ್, ಹೇಗಿದೆ, ನೀವು ಹೇಗೆ ಟ್ರೈನಿಂಗ್ ಕೊಡ್ತಿದ್ರಾ, ಎಷ್ಟು ಮಕ್ಕಳು ಇದ್ದಾರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಾರೆ? ಸರ್, ನನ್ನ ಇನ್ಸ್ಟಿಟ್ಯೂಟ್ ನೇಮ್ ಬಂದ್ಬಿಟ್ಟು ಅಶೋಕ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಅಂತ. ಸೊ ನನ್ನ ಇನ್ಸ್ಟಿಟ್ಯೂಟ್ ಇರೋದು, ನನ್ನ ಅಕಾಡೆಮಿ ಇರೋದು ಶಾರದಾ PU ಕಾಲೇಜ್ 5th ward ಅಲ್ಲಿ. ಸೊ ಸುಮಾರು ಜನ ಹುಡುಗರು ಬರ್ತಿದ್ದಾರೆ, ಪ್ರಾಕ್ಟೀಸ್ ಕೊಡ್ತಿದ್ದೀನಿ, ಪ್ರಾಕ್ಟೀಸ್ ತಗೊಂಡು ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. ಈಗ ನೀವು ವಿದ್ಯಾರ್ಥಿಗಳು ಯಾರಾದರೂ ಯಾವುದಾದ್ರು ಬೆಲ್ಟ್ ತಗೊಂಡಿದ್ದಾರಾ? ಇನ್ನು ತಗೊಂಡಿಲ್ಲ ಸರ್. ನಾನು ಬಾಗೇಪಲ್ಲಿಗೆ ಬಂದಿದ್ದು ಮಾರ್ಚ್ ಅಲ್ಲಿ, ಅಂದ್ರೆ ಈ ಲಾಕ್ಡೌನ್ ಟೈಮ್ ಅಲ್ಲಿ. ಸೊ ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಹರೀಶ್ ಸರ್ ಅವರು. ಓಕೆ, ನಾನು ಬಂದಿದ್ದು ಲೇಟ್ ಆಯ್ತು, ಕ್ಲಾಸ್ ಓಪನ್ ಮಾಡಿದ್ದು ಇನ್ನೂ ಲೇಟ್ ಆಯ್ತು. ಸೊ ಲಾಕ್ಡೌನ್ ಪ್ರಭಾವದಿಂದ, COVID-19 ಪ್ರಭಾವದಿಂದ ಯಾರು ಅಡ್ಮಿಷನ್ ಆಗಿರ್ಲಿಲ್ಲ ಸುಮಾರು ದಿನ. ಅದನ್ನ ಹಂತ ಹಂತವಾಗಿ, ಅಂದ್ರೆ ಕೊರೋನಾ ಕಂಟ್ರೋಲ್ ಆಗ್ತಿದೆ ಅನ್ನೋ ಸ್ಟೇಜ್ ಅಲ್ಲಿ, 1 by 1 ಅಡ್ಮಿಷನ್ ಆಗ್ತಾ ಬಂತು. ಸುಮಾರು ಜನ ಇದ್ದಾರೆ ಸರ್ ಕ್ಲಾಸ್. ಎಷ್ಟೊತ್ತಿಂದ ಎಷ್ಟೊತ್ತಿಗೆ ನೀವು ಕರೆಕ್ಟ್ ಕ್ಲಾಸ್ ಕಳಿಸ್ತಾರೆ? ಡೈಲಿ 1 hour ಕ್ಲಾಸ್ ಇರುತ್ತೆ, 6:50 to 7:50. ಶ್ರೀನಿವಾಸ್ ಅವರು ಸಾಯಿ ನಾಂಚಾಕ್ ಈ ರೀತಿ ಬೇರೆ ಬೇರೆ ರೀತಿ ವೆಪನ್ಸ್ ಗಳಿಟ್ಕೊಂಡು ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ಆ ಹುಡಿಯ ನೋಡೋಣ, ಬನ್ನಿ. ಸಾಯಿ ಕ್ಯಾನ್ ಕಟ ಹೇಳಿ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮದ ಕೊನೆಯದಾಗಿ ಕರಾಟೆ ಕಲಿಬೇಕು ಅನ್ಕೊಳ್ಳೋರಿಗೆ ನಿಮ್ಮ ಸಲಹೆ ಏನು? ನನ್ನ ಸಲಹೆ ಅಂದ್ರೆ, ನಾವು ಕರಾಟೆ ಕಲ್ತಿದೀವಿ ಅಂದ್ರೆ 10 ನಮ್ಮ ಹಿಂದೆ ಇದ್ದಂಗೆ ಸ್ಟ್ರೆಂತ್ ಪವರ್ ಇರುತ್ತೆ. ಸೊ ನಾವು ಯಾರು ಭಯ ಪಡೋ ಅವಶ್ಯಕತೆ ಇರಲ್ಲ. ನಾವು ಕಾಡಲ್ಲಿದ್ರು ಅಷ್ಟೇ, ಊರಲ್ಲಿದ್ರು ಅಷ್ಟೇ, ಧೈರ್ಯವಾಗಿ ಮುಂದೆ ನಡೆದು ನಮ್ಮ ಕಾರ್ಯನ ನಾವು ಫುಲ್ಫಿಲ್ ಫಿನಿಶ್ ಮಾಡ್ಕೊಂತೀವಿ. ಇದು ಇವತ್ತು ನಮ್ಮ ಗಡಿಭಾಗದ ಗಣ್ಯರ ವಿಶೇಷತೆ ಕಾರ್ಯಕ್ರಮ. ಸ್ನೇಹಿತರೆ, ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.